ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಸೆಕೆಂಡ್ ನೈಟ್ ಅನ್ನ ಕಳೆದಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತದ್ದು ದರ್ಶನ್ ಅಂಡ್ ಗ್ಯಾಂಗ್. ನಿನ್ನೆ ಸ್ಪಾಟ್ ಮಹಜರ್ ನಂತರವಾಗಿ ಠಾಣೆಗೆ ಕರೆತಂದಿದ್ರು ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಈಗಾಗಲೇ ಗ್ಯಾಂಗ್ ಮಹಜರು ಬಳಿಕ ಮಿಡ್ ನೈಟ್ ನವರೆಗೂ ಕೂಡ ದರ್ಶನ್ ಗ್ಯಾಂಗ್ಗೆ ಡ್ರಿಲ್ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಸೆಕೆಂಡ್ ನೈಟ್ ಅನ್ನ ಕಳೆದಿರುವಂತದ್ದು. ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ದರ್ಶನ್ ಮತ್ತು ಅವರ ಗ್ಯಾಂಗ್ ಏನಿದೆ. ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತದ್ದು 6 ದಿನ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ. ನಿನ್ನೆ ಎರಡನೇ ದಿನ ಕೂಡ ಕಳೆದಿದ್ದಾರೆ. ನಿನ್ನೆ ಸ್ಪಾಟ್ ಮಹಜರ್ ನಂತರವಾಗಿ ಠಾಣೆಗೆ ಕರೆ ತಂದಿರ್ತಾರೆ ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇರುವಂತದ್ದು ಈ ಒಂದು ಗ್ಯಾಂಗ್. ಮಹಜರು ಬಳಿಕ ಮಿಡ್ ನೈಟ್ನವರೆಗೂ ಕೂಡ ದರ್ಶನ್ ಗ್ಯಾಂಗ್ಗೆ ಡ್ರಿಲ್ ಮಾಡಿದ್ದಾರೆ ಪೊಲೀಸರು. ರಾತ್ರಿ ಊಟದ ಸಮಯ ಆದಂತಹ ನಂತರ ವಿಚಾರಣೆಯನ್ನು ಕೂಡ ನಡೆಸಿರುವಂಥದ್ದು ಪೊಲೀಸರು. ನಿನ್ನೆ ರಾತ್ರಿ ಆರೋಪಿಗಳಿಗೆ ಅನ್ನ ಸಾಂಬಾರನ್ನು ಕೂಡ ನೀಡಲಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಮುಂದಿಟ್ಟುಕೊಂಡು ದರ್ಶನ್ ಪವಿತ್ರ ಅವರಿಗೆ ಸರಣಿ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. ಸಿಸಿಟಿವಿ ಫುಟೇಜ್, ಸಿಡಿಆರ್, ಟವರ್ ಡಂಪ್ ಸೇರಿದಂತೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಸಂಗ್ರಹ ಮಾಡಲಾಗಿರುವಂಥದ್ದು. ತೀವ್ರ ವಿಚಾರಣೆಯ ಬಳಿಕವೂ ಕೂಡ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ದರ್ಶನ್. ನೋಡಿ, ಅವ್ರು ಹೋಗಿರೋದು ಬಂದಿರೋದು ಎಲ್ಲವೂ ಕೂಡ ಈಗಾಗಲೇ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ, ಮೊಬೈಲ್ ಲೊಕೇಶನ್ ಸಿಕ್ಕಿದೆ, ಆದರೂ ಕೂಡ ನನಗೇನೂ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ದರ್ಶನ್. ಮೊದಲನೇ ದಿನ ನಿದ್ರೆ ಮಾಡದೆ ಚಿಂತಾಕ್ರಾಂತರಾಗಿದ್ರು ಆರೋಪಿಗಳು. ಎರಡನೇ ದಿನದ ರಾತ್ರಿ ಕೆಲ ಹೊತ್ತು ನಿದ್ದೆಯನ್ನು ಕೂಡ ಮಾಡಿದ್ದಾರೆ. ಎಷ್ಟೋ ತನಕ ನಿದ್ದೆಯನ್ನು ತಡ್ಕೊಳಕ್ಕಾಗತ್ತೆ ಅಲ್ವಾ? ಎಷ್ಟೇ ನೋವಿದ್ರೂ ಕೂಡ ಒಂದು ದಿನ ತಡ್ಕೋಬಹುದು, ಅಥವಾ ಅಬೇಸರ, ಅಭಯ, ಆತಂಕ. ಆದರೆ ಎರಡನೇ ದಿನ ನಿದ್ದೆ ಮಾಡಲೇಬೇಕಲ್ವಾ? ಸೊ ನಿದ್ದೆ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿರುವಂಥದ್ದು ನಿನ್ನೆ ರಾತ್ರಿ. ಮೊದಲನೇ ದಿನ ಹೇಗೋ ನಿದ್ದೆ ಮಾಡಿಲ್ಲ, ಭಯ ಇತ್ತಲ್ಲ, ಆತಂಕ ಇತ್ತಲ್ಲ, ಎರಡನೇ ದಿನ ನಿದ್ದೆ ಮಾಡಿದಾರಂತೆ. ಸ್ಥಳ ಮಹಜರ್ ಸಂದರ್ಭದಲ್ಲಿ ಹಲ್ಲೆ ಹೇಗಾಯಿತು, ಯಾರು ಓಡಿದ್ರು, ಎಷ್ಟೊತ್ತಿಗೆ ವಾಡಿಯನ್ನು ಡಂಪ್ ಮಾಡಿದ್ರು ಅನ್ನುವಂಥ ಮಾಹಿತಿ ಸಂಗ್ರಹವನ್ನು ಕೂಡ ಮಾಡಲಾಗಿರುವಂಥದ್ದು. ಎಸ್ ಸ್ಥಳ ಮಹಜರ್ಗೆ ಅಂತೇಳಿ ನಿನ್ನೆ ಆರೋಪಿಗಳನ್ನು ಕರೆದುಕೊಂಡು ಹೋಗಲಾಗಿರುವಂಥದ್ದು. ಎಸ್ ಯಾರ್ಯಾರಿಗೆಲ್ಲ ಇದ್ರಿ, ಯಾವುದರಲ್ಲಿ ಯಾವ ಅಸ್ತ್ರಗಳನ್ನು ಯೂಸ್ ಮಾಡಿದ್ರಿ, ಹೊಡಿಲಿಕ್ಕೆ ಎಷ್ಟು ಗಂಟೆ ಕರ್ಕೊಂಡು ಬಂದ್ರಿ, ಕಿಡ್ನಾಪ್ ಮಾಡಿಕೊಂಡು ಎಷ್ಟು ಗಂಟೆ ಕರ್ಕೊಂಡು ಬಂದಿದ್ದು, ಯಾರೆಲ್ಲ ಇದ್ರಿ, ಯಾವುದರಲ್ಲಿ ಹೊಡೆದ್ರಿ, ಯಾರೆಲ್ಲ ಹೊಡೆದ್ರಿ, ಈ ಎಲ್ಲದರ ಬಗ್ಗೆ, ಇನ್ನೂ ಜೊತೆಗೆ ಎಷ್ಟೊತ್ತಿಗೆ ಬಾಡಿ ಡಂಪನ್ನು ಕೂಡ ಮಾಡಿರುವಂಥದ್ದು, ಈ ಎಲ್ಲದರ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ.